ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಅಶ್ವಿತಾ ಬಿ ಯೂಟ್ಯೂಬ್ ಚಾನಲ್. ನಾನು ಇವತ್ತು ನಿಮಗೆ ಮ್ಯಾಂಗ್ಳೂರ್ ಸ್ಟೈಲಿನ ಏಡಿಯ ಒಂದು ಸುಕ್ಕವನ್ನು ಮಾಡುವುದನ್ನು ತಿಳಿಸಿಕೊಡ್ತಿದ್ದೇನೆ. ತುಂಬಾ ಒಂದು ಟೇಸ್ಟಿಯಾಗಿರುವಂತಹ ಒಂದು ಕ್ರ್ಯಾಬ್ ಸುಕ್ಕವನ್ನು ನಿಮಗೆ ಹೇಳಿಕೊಡ್ತಿದ್ದೇನೆ. ನೋಡಿ ನೋಡಿ ಫ್ರೆಂಡ್ಸ್, ಇದನ್ನು ಒಮ್ಮೆ ನೀವು ಮನೇಲಿ ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿರ್ತದೆ. ಇದಕ್ಕೆ ಯಾವುದೇ ರೀತಿಯ ಒಂದು ಕಲರ್ಸ್ ಆಗಲಿ ಅದನ್ನು ಯಾವುದೂ ನಾನು ಆ್ಯಡ್ ಮಾಡಲಿಲ್ಲ. ಇಲ್ಲಿ ನಿಮಗೆ ನ್ಯಾಚುರಲ್ ಆಗಿರುವಂತಾನೆ ನಾನು ಮಾಡಿ ತೋರಿಸ್ಕೊಡ್ತಿದ್ದೇನೆ. ನೋಡಿ, ಇಲ್ಲಿ ನಾನು ಫಸ್ಟ್ ತಗೊಳ್ಳುವಾಗ ನೋಡಿ, ಅಂತೆ ಒಂದು ಇದರಲ್ಲಿ ಜೀವ ಇರುವಂತಹ ಒಂದು ಏಡಿಯನ್ನು ನೋಡಿದೆ. ನೋಡಿ, ಅದು ಆಚೀಚೆ ಓಡಾಡ್ತಾನೇ ಇದೆ. ನೋಡಿ ನೋಡಿ ಅಂತೆ ಫ್ರೆಂಡ್ಸ್, ಒಂದು ಏಡಿ ತಗೊಳ್ಳೋ, ಫ್ರೆಶ್ ಇದ್ದದನ್ನು ಕೊಡಿ ಅಂತ ಹೇಳಿದೆ. ಹಾಗೆ ನಾನು ಫಿಶಲ್ಲಿ ಏಡಿ ತಗೊಳ್ಳುವ ಅಂತೇಳಿ ಹೋದೆ. ಹೋಗುವಂಥ ಸಮಯದಲ್ಲಿ ನೋಡಿ, ಒಂದು ಕ್ರ್ಯಾಬ್ಸ್, ಅದರಲ್ಲಿ ಜೀವ ಇರುವಂತಹ ಕ್ರ್ಯಾಬ್ಸನ್ನೇ ನಾನು ತಂದಿದ್ದೇನೆ. ನೋಡಿದ್ರಲ್ಲಿ ನೋಡಿ ಅಂತೆ, ನಿಮಗೆ ಯಾವ ರೀತಿ ಕ್ರ್ಯಾಬ್ಸ್ ಒರಿಜಿನಲ್ ಆಗಿ ಜೀವ ಇರುವಾಗ ಯಾವ ರೀತಿ ಇರ್ತದೆ ಅಂತ ತೋರಿಸ್ಕೊಡ್ತಿದ್ದೇನೆ ಫ್ರೆಂಡ್ಸ್. ನೋಡಿ ಅಂತೆ, ಅದರ ಕೈಕಾಲೆಲ್ಲ ಹಂದಾಡ್ತಾ ಇದೆ, ನಿಂತಲ್ಲಿ ನಿಲ್ಲುವುದಿಲ್ಲ, ಓಡ್ತದೆ. ನೋಡಿ ಅಂತೆ, ಅದರ ಕಾಲು ಕೈ ಎಲ್ಲ ಸಹ ನೋಡಿ ಅಂತೆ, ಫುಲ್ ಆಚೆ ಈಚೆ ಈಚೆ ಆಚೆ ಹಂದಾಡಿಸ್ತಾ ಇದೆ, ಫುಲ್ ಕೈ ಕಾಲುಗಳನ್ನೆಲ್ಲ. ಯಾವ ರೀತಿ ನೋಡಿ, ಇದು ಜೀವ ಇರುವಂತಹ ಒಂದು ಏಡಿಗಳು. ನೋಡಿ ಅಂತೆ ಫ್ರೆಂಡ್ಸ್, ಯಾವ ರೀತಿ ಇದೆ ಅಂತೇಳಿ ನೋಡಿ. ರೀತಿ ಅದರ ರೆಕ್ಕೆಯನ್ನೆಲ್ಲ ಬಡಿತಾ ಉಂಟು ಈ ನೋಡಿ ನೋಡಿ ಫ್ರೆಂಡ್ಸ್, ಪಟ 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 ಬಡಿತದೆ ಇದರ ರೆಕ್ಕೆಯನ್ನೆಲ್ಲ. ಯಾವ ರೀತಿ ಇದೆ ಅಂತೇಳಿ ಫುಲ್ ಜೀವ ಇರುವಂತಹ ಏಡಿಯಾಗಿದೆ ಇದು. ನೋಡಿ ಫ್ರೆಂಡ್ಸ್, ಯಾವ ರೀತಿ ಇದೆ, ಜೀವ ಇರುವಂತಹ ಸಮಯದಲ್ಲಿ ಯಾವ ರೀತಿ ಅದು ಓಡಾಡ್ತದೆ ಅಂತೇಳಿ. ನೀರಲ್ಲಿದ್ದರೆ ಫುಲ್ ಈಜಿಕೊಂಡೇ ಹೋಗ್ಬೋದು. ನೋಡಿ ಅಂತೆ ಫ್ರೆಂಡ್ಸ್, ನೋಡಿ ನಾನು ನಿಮಗಿದನ್ನು ನೆಲದಲ್ಲಿಟ್ಟು ಒಂದು ತೋರಿಸ್ತಿದ್ದೇನೆ ಯಾವ ರೀತಿ ಓಡ್ತದೆ ಅಂತೇಳಿ. ನನಗೇನೆ ನೋಡಲಿಕ್ಕೆ ತುಂಬಾ ಖುಷಿ ಕಂಡಿತು ಇದು. ನೋಡಿ ಫ್ರೆಂಡ್ಸ್, ಯಾವ ರೀತಿ ಓಡ್ತದೆ ಅಂತ, ನಿಲ್ಲುವುದಿಲ್ಲ, ಓಡ್ತದೆ ಫುಲ್ ರೆಕ್ಕೆಯನ್ನೆಲ್ಲ ಬಡಿದುಕೊಂಡು ಬರ್ತಾ ಇದೆ ಕೆಳಗೆ. ನೋಡಿ, ನಾನು ಇದನ್ನು ಯಾವ ರೀತಿಯಾಗಿ ಬಿಡಿಸ್ಬೋದು ಅಂತೇಳಿ ತಿಳಿಸಿಕೊಡ್ತಿದ್ದೇನೆ ಫ್ರೆಂಡ್ಸ್. ಏನು ಕಷ್ಟ ಇಲ್ಲ, ನೀವು ಯಾರು ಸಮೇತ ಇದನ್ನು ಮಾಡ್ಬೋದು, ಟ್ರೈ ಮಾಡಿ ನೋಡಿ, ಏನಾಗೋದಿಲ್ಲ. ನಾನು ಇದನ್ನು ಫಸ್ಟ್ ಬಿಡಿಸ್ಲಿಕ್ಕೆ ಗೊತ್ತಿರೋದಿಲ್ವಲ್ಲ, ಆದ ಕಾರಣ ನಾನು ತೋರಿಸ್ತಿದ್ದೇನೆ. ನೋಡಿ ಫಸ್ಟ್ ಅದರದ್ದು ಲೇಯರ್ ನೋಡಿ, ಇದನ್ನು ಇದರಲ್ಲಿ ನಿಮಗೆ ವೈಟಿಶ್ ಕಲರ್ ಸಹ ಸಿಗ್ತದೆ ಕ್ರ್ಯಾಬ್ಸ್. ಇದು ಸ್ವಲ್ಪ ಬ್ಲ್ಯಾಕ್ ಕಲರ್ ಬಂದಂಥ ಕ್ರ್ಯಾಬ್ಸ್ ಆಗಿರುತ್ತದೆ, ಸ್ವಲ್ಪ ದೊಡ್ಡ ಸೈಜ್ ಸಿಗ್ತದೆ. ಇದು ಸ್ವಲ್ಪ ಸಣ್ಣ ಸೈಜಿನ ಕ್ರ್ಯಾಬ್ಸ್ ಆಗಿದೆ ನೋಡಿ. ಇದರ ಈಚೆ ಭಾಗವನ್ನೆಲ್ಲ ಇದನ್ನೆಲ್ಲ ಕಟ್ ತೆಗೆದುಕೊಳ್ಬೇಕಾಗ್ತದೆ ನೋಡಿ. ಅದೇ ರೀತಿ ಎರಡು ಸೈಡ್ ಸಹ, ಒಂದು ಎರಡರ ಬದಿಯಲ್ಲಿರುವಂತಹ ಇದನ್ನು ಗಲೀಜನ್ನು ನೋಡಿ, ಫುಲ್ ತೆಕ್ಕೊಳ್ಳಿಕ್ಕೆ ಹೋಗಬೇಡಿ. ಸೈಡ್ ಇದನ್ನು ಈಚೆ ಸೈಡ್ ಆ ಸೈಡ್ ತೋರಿಸ್ಬೇಕು. ಮತ್ತು ಅಪೋಸಿಟ್ ಸೈಡಲ್ಲಿ ನೋಡಿ, ಇಲ್ಲಿ ಒಂದು ಎಜ್ಜೆ ಇರ್ತದೆ, ಆ ಎಜ್ಜನ್ನು ತೆಗಿಬೇಕಾಗ್ತದೆ ಅಷ್ಟೇ ನೋಡಿ, ಜಸ್ಟ್ ಇಷ್ಟೇ. ನೆಕ್ಸ್ಟ್ ಅದರ ಕಾಲಿನ ಎಜ್ಜುಗಳನ್ನು ತೆಗಿಬೇಕು, ಕಾಲನ್ನು ಫುಲ್ ಕಟ್ ಮಾಡಬೇಡಿ, ಅದರದ್ದು ಬರೀ ಎಜ್ಜುಗಳನ್ನು ನೋಡಿ, ಚೂಪಿರ್ತದಲ್ಲ ಆ ಚೂಪ್ಗಳನ್ನೆಲ್ಲ ತೆಗಿಬೇಕಾಗ್ತದೆ ಈ ರೀತಿ. ಅದರ ಎಜ್ಜನ್ನೆಲ್ಲ ಕಟ್ ಮಾಡಿಬಿಡಿ, ಹೀಗೆ ಈ ರೀತಿಯ ಕಟ್ ಮಾಡಿ ಎಜ್ಜನ್ನೆಲ್ಲ ಕಟ್ ಮಾಡಿಬಿಡ್ಬೇಕು ಈ ರೀತಿ ನೋಡಿ. ಈ ರೀತಿ ಕಟ್ ಮಾಡಿಕೊಳ್ಬೇಕಾಗ್ತದೆ ಫುಲ್. ನಂತರ ನಿಮಗೆ ಅದರಲ್ಲಿ ಒಂದು ನೋಡಿ ಈ ರೀತಿ ಇರ್ತದೆ ನೋಡಿ. ಇದನ್ನೆಲ್ಲ ಮತ್ತೆ ವಾಶ್ ಮಾಡಿಕೊಳ್ಬೇಕು ನೀವು ನೋಡಿ. ನಾನು ಡೀಟೇಲ್ಸನ್ನು ಇನ್ನೊಮ್ಮೆ ಹೇಳಿಕೊಡ್ತಿದ್ದೇನೆ ನೋಡಿ. ಫಸ್ಟಿಗೆ ನೀವು ಅದರ ಹೊರಗಿನ ಲೇಯರನ್ನು ಹಾರ್ಡ್ ಇರ್ತದೆ, ಆ ಹಾರ್ಡ್ ಲೇಯರನ್ನು ತೆಗಿಬೇಕು. ನಂತರ ನೋಡಿ ಈ ಅಪೋಸಿಟ್ ನೋಡಿ, ಈ ಸೈಡಿದ್ದು ಮತ್ತು ಎರಡು ಸೈಡಿದ್ದು ಒಂದು ಗಲೀಜು ಇರ್ತದೆ, ಅದನ್ನು ತೆಗೆದುಕೊಳ್ಬೇಕಾಗ್ತದೆ ಫುಲ್. ಇದನ್ನೆಲ್ಲ ತೆಗೆದ ನಂತರ ನಿಮಗೆ ಕಾಲಿನ ಭಾಗ, ಈಗ ಅಪೋಸಿಟ್ ಸೈಡ್ ಇದು ನೆನಪು ಮಾಡಿ ಮರಿಬೇಡಿ, ಅಪೋಸಿಟ್ ಸೈಡಲ್ಲಿ ಒಂದು ಎಜ್ಜೆ ಇರ್ತದೆ, ಆ ಎಜ್ಜಿನ ಗಲೀಜು ಇರ್ತದೆ, ಅದೆಲ್ಲ ತೆಗೆದುಕೊಳ್ಬೇಕಾಗ್ತದೆ. ನಂತರ ಅದರ ಕಾಲಿನ ಎಜ್ಜಿನಲ್ಲಿರುವಂತಹ ನೋಡಿ ಚೂಪಿರ್ತದೆ, ಅದನ್ನು ಅದನ್ನೆಲ್ಲ ಕಟ್ ಮಾಡಿಕೊಳ್ಬೇಕು, ಅದನ್ನೆಲ್ಲ ತೆಗಿಬೇಕು ಚೂಪು. ಇದನ್ನೆಲ್ಲ ತೆಗೆದ ನಂತರ ಇದೊಂದು ದೊಡ್ಡ ಕಾಲಾಗಿರ್ತದೆ ನೋಡಿ, ಅದನ್ನು ನಾನು ಫುಲ್ ಕೆಳಗಿಂದನೇ ಕಟ್ ಮಾಡ್ತಿದ್ದೇನೆ. ಕಟ್ ಮಾಡಿದ ನಂತರ ನೋಡಿ, ಇದರಲ್ಲಿ ಎಜ್ಜೆ ಚೂಪಿರ್ತದೆ, ನಿಮಗೆ ಇದು ಮಕ್ಕಳಿಗೆಲ್ಲ ಕೊಟ್ಟರೆ ತುಂಬ ಶಾರ್ಪ್ ಇರ್ತದೆ, ಆದ ಕಾರಣ ಎಜ್ಜನ್ನು ಕಟ್ ಮಾಡ್ಕೊಳ್ಬೇಕು ನೋಡಿ. ಈ ರೀತಿ ನಾನು ಇದು ತುಂಬ ಹಾರ್ಡ್ ಇದ್ದರೆ ನೀವು ಕತ್ತಿಯಲ್ಲಿ ಕಟ್ ಮಾಡ್ಕೊಳ್ಬೋದು, ಇದು ಸ್ವಲ್ಪ ಸಾಫ್ಟ್ ಇದ್ದ ಕಾರಣ ನಾನು ಕೈಯಲ್ಲೇ ಕಟ್ ಮಾಡ್ತಿದ್ದೇನೆ.
ಈ ರೀತಿ ಎಜ್ಜನ್ನು ಕಟ್ ಮಾಡಿದ ನಂತರ ಅದರ ಮಧ್ಯದ ಪಾರ್ಟನ್ನು ಉಂಟಲ್ಲ ನೋಡಿ, ಈ ರೀತಿ ಇರ್ತದೆ. ಇದರ ಮಧ್ಯದ ಭಾಗವನ್ನು ಕಟ್ ಮಾಡ್ಕೊಳ್ಳಿ, ಈ ರೀತಿ ಅದನ್ನು ಈ ರೀತಿ ಕಟ್ ಮಾಡ್ಕೊಳ್ಬೇಕು ನೋಡಿ. ಹೀಗೆ ಹೀಗೆ ಕಟ್ ಮಾಡಿಬಿಡಿ, ಯಾಕಂದರೆ ಆಗ ಅದರೊಳಗೆ ಮಸಾಲೆ ಎಲ್ಲ ಕರೆಕ್ಟಾಗಿ ಅದನ್ನು ಒಂದು ಹೀರಿಕೊಳ್ತದೆ ಮಸಾಲೆಗಳೆಲ್ಲ. ನೋಡಿ ಈ ರೀತಿ ತೋರಿಸಿದ್ದೇನೆ ನೋಡಿ ನಾನು ಕಟ್ ಮಾಡಿದನ್ನೆಲ್ಲ ಅದೇ ರೀತಿ. ನಂತರ ಅದರ ಚಂದ ಅದೇ ರೀತಿ ಆಪೋಸಿಟ್ ಸೈಜ್ ನೋಡಿ, ಈ ರೀತಿ ಕಾಲುಗಳನ್ನೆಲ್ಲ ಕಟ್ ಮಾಡಿಕೊಳ್ಬೇಕು. ಕಾಲನ್ನೆಲ್ಲ ಕಟ್ ಮಾಡಿ ಹೀಗೆ ಕಟ್ ಮಾಡಿಬಿಡಿ ಹೀಗೆ. ನಂತರ ಅದೇ ರೀತಿ ಅದರ ದೊಡ್ಡ ಎಜ್ಜನ್ನು ಕಟ್ ಮಾಡಿ ಅದರ ಮೇಲಿನ ಪಾರ್ಟನ್ನು ಕಟ್ ಮಾಡ್ಕೊಳ್ಬೇಕಿದನ್ನು ನೋಡಿ. ಈ ಪಾರ್ಟನ್ನು ಕಟ್ ಮಾಡಿ ತೆಗೆದು ಬಿಡಿ ಈ ರೀತಿ. ನಂತರ ಅದನ್ನು ಎರಡು ಭಾಗ ಮಾಡಿಬಿಡಿ, ಇದನ್ನು ಎರಡು ಭಾಗ ಮಾಡಿಕೊಳ್ಬೇಕು ನೋಡಿ. ಇದರದ್ದೆಲ್ಲ ಮತ್ತೆ ವಾಶ್ ಮಾಡ್ಕೊಳ್ಬೇಕು ಚಂದ ಮಾಡಿ, ನೀವು ಒಳಗೆಲ್ಲ ವಾಶ್ ಮಾಡಿದಾಗ ಆ ಗಲೀಜೆಲ್ಲ ಹೋಗ್ತದೆ, ವಾಶ್ ಮಾಡಬೇಕು ಈ ರೀತಿ ನೋಡಿ. ತೋರಿಸ್ಕೊಳ್ತಿದ್ದೇನಲ್ಲ, ನಂತರ ಒಮ್ಮೆ ನೀರಲ್ಲಿ ವಾಶ್ ಮಾಡಿಕೊಳ್ಳಿ, ಆಗ ಅದು ನೀಟಾಗಿ ಕ್ಲೀನ್ ಆಗ್ತದೆ ಎಲ್ಲ ಸಹ ತೊಳೆದಂಥದ್ದನ್ನೆಲ್ಲ. ಈಗೆಲ್ಲವನ್ನು ಕ್ಲೀನ್ ಮಾಡಿಕೊಳ್ಬೇಕು. ನಂತರ ಕ್ಲೀನ್ ಮಾಡಿದ ನಂತರ ವಾಶ್ ಮಾಡಿ ನಂತರ ನೀವು ಅದನ್ನು ಎರಡು ಭಾಗ ಮಾಡಿಕೊಳ್ಬೇಕಾಗ್ತದೆ. ಹೀಗೆ ಕೆಲವರು ಅದನ್ನು ಫುಲ್ ಹಾಕ್ತಾರೆ, ಅದು ಎರಡು ಭಾಗ ಮಾಡಿದರೆ ನೋಡಿ ಅದರ ಒಳಗೆ ಹಾಕುವ ಮಸಾಲೆಗಳೆಲ್ಲ ಸರಿಯಾಗಿ ಅದಕ್ಕೆ ಹೀರಿಕೊಳ್ತದೆ ಮಸಾಲವೆಲ್ಲ ಅದರದ ಅಂಶಕ್ಕೆ. ಆದ ಕಾರಣ ಎರಡು ಭಾಗ ಮಾಡಿಕೊಳ್ಬೋದು. ಈ ನಾನು ಇದಕ್ಕೆ ಬೇಕಾದ ಮಸಾಲವನ್ನು ಹೇಳಿ ಯಾವ ರೀತಿ ರೆಡಿ ಮಾಡೋದು ಹೇಳ್ತೇನೆ ನೋಡಿ. ಇಲ್ಲಿ 1/2 ಸ್ಪೂನಿನಷ್ಟು ಕೊತ್ತಂಬರಿಯನ್ನು ತೆಗೆದುಕೊಳ್ಬೇಕು, 1/2 ಸ್ಪೂನಿನಷ್ಟು ಜೀರಿಗೆ, 10 ಕಾಳಷ್ಟು ಮೆಂತೆಯನ್ನು ತೆಗೆದುಕೊಂಡಿದ್ದೇನೆ ನೋಡಿ. ಹೆಚ್ಚು ಮೆಂತೆ ಹಾಕಬೇಡಿ, ಕಹಿ ಬರ್ತದೆ. ಅದನ್ನೆಲ್ಲ ಒಂದು ಲೋ ಫ್ಲೇಮಲ್ಲಿ ಒಂದು ಬಾಣಲೆಗೆ ಹಾಕಿ ಫ್ರೈ ಮಾಡ್ಕೊಳ್ಬೇಕಾಗ್ತದೆ. ಅದಕ್ಕೆ ಏನು ಆಯಿಲ್ ಆ್ಯಡ್ ಮಾಡಬೇಡಿ, ಜಸ್ಟ್ ಅದು ಫ್ರೈ ಮಾಡಿದರೆ ಸಾಕು ಲೋ ಫ್ಲೇಮಲ್ಲಿಯೇ ನೋಡಿ. ಈ ರೀತಿ ಅದು ಕಪ್ಪಾಗೋದು ಬೇಡ, ಬಣ್ಣ ಇಷ್ಟೇ ಸಾಕು ನೋಡಿ. ಈ ರೀತಿ ಆದರೆ ಸಾಕು, ಅದರದ್ದು ಹಸಿ ವಾಸನೆ ಹೋಗಬೇಕಾಗ್ತದೆ ನೋಡಿ. ಇಲ್ಲಿ ನಾನು 5 ಉದ್ದ ಮೆಣಸು ಮತ್ತು 3 ಗಿಡ್ಡ ಮೆಣಸನ್ನು ತೆಕೊಂಡಿದ್ದೇನೆ ನೋಡಿ ಫ್ರೆಂಡ್ಸ್. ಇದು ಗಿಡ್ಡ ಮೆಣಸಾಗಿರುತ್ತದೆ, ಇದು ತಗೊಂಡಿದ್ದೇನೆ ನೋಡಿ. ಇದು ಗಿಡ್ಡ ಮೆಣಸು ಮತ್ತು ಉದ್ದ ಮೆಣಸನ್ನು ತಗೊಂಡಿದ್ದೇನೆ ನಾನಿಲ್ಲಿ ನೋಡಿ. 5 ಉದ್ದ ಮೆಣಸು 3 ಗಿಡ್ಡ ಮೆಣಸನ್ನು ನಾನು ಬಾಣಲೆಯಲ್ಲಿ ಫ್ರೈ ಮಾಡ್ಕೊಳ್ತಿದ್ದೇನೆ. ಇದಕ್ಕೆ ನೀವು ಈ ರೀತಿ ಫ್ರೈ ಮಾಡ್ಕೊಳ್ಬೇಕು ಲೋ ಫ್ಲೇಮಲ್ಲಿ. 1 ಸ್ಪೂನಿನಷ್ಟು ಕೊಕೊನೆಟ್ ಆಯಿಲನ್ನು ಆ್ಯಡ್ ಮಾಡ್ಕೊಳ್ತಿದ್ದೇನೆ ನಾನು ಫ್ರೈ ಮಾಡುವಾಗ ನೋಡಿ. ಈ ರೀತಿ ಅದು ಕಪ್ಪು ಬಣ್ಣ ಬರೋದು ಬೇಡ, ಜಸ್ಟ್ ಲೋ ಫ್ಲೇಮಲ್ಲಿಯೇ ಸ್ವಲ್ಪ ಅದರದ್ದು ಸ್ಮೆಲ್ ಚೇಂಜ್ ಆಗುವ ಹಸಿ ವಾಸನೆ ಹೋಗುವಷ್ಟು ಸ್ವಲ್ಪ ಸ್ಮೆಲ್ ಚೇಂಜ್ ಆಗುವಷ್ಟು ಅದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು. ಈ ರೀತಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ನೋಡಿ. ಈ ರೀತಿ ಇಷ್ಟು ಫ್ರೈ ಮಾಡಿದರೆ ಸಾಕಾಗ್ತದೆ. ನಾನಿಲ್ಲಿ 1 ಬೌಲ್ನಲ್ಲಿ 1/2 ಬೌಲಿನಷ್ಟು ಕೊಕೊನೆಟ್ಟಿನ ತುರಿಯನ್ನು ತಗೊಂಡಿದ್ದೇನೆ ನೋಡಿ. ಇಲ್ಲಿ ನೋಡಿ ಕಾಯಿಯ ತುರಿಯನ್ನು ಹೆಚ್ಚು ತಗೊಳ್ಬೇಕು, 1 ಮುಷ್ಟಿಯಷ್ಟು ಕಾಯಿ ತುರಿ ಸಾಕಾಗ್ತದೆ. ಯಾಕಂದರೆ ಇದು ಸುಕ್ಕ ಮಾಡುವ ಕಾರಣ ಕಾಯಿ ತುಂಬ ಬೇಕಾಗುವುದಿಲ್ಲ, ಇಷ್ಟೇ ಸಾಕು ಕಾಯಿ. 1 ಬೌಲ್ ಫುಲ್ ತಗೊಳ್ಬೇಡಿ, 1 ಮುಷ್ಟಿಯಷ್ಟು ಕಾಯಿ ಸಾಕಾಗ್ತದೆ ನೋಡಿ ಇಷ್ಟೇ. ಇದಕ್ಕೆ ನಾನು ಆಗ ಫ್ರೈ ಮಾಡಿದಂತಹ ಮೆಣಸನ್ನು ಆ್ಯಡ್ ಮಾಡ್ಕೊಳ್ತಿದ್ದೇನೆ. ಅದಕ್ಕೆ ನಾನು 4 ಬೆಳ್ಳುಳ್ಳಿಯನ್ನು ಆ್ಯಡ್ ಮಾಡ್ಕೊಳ್ತಿದ್ದೇನೆ ಫ್ರೆಂಡ್ಸು ನೋಡಿ. ನಂತರ ಅದನ್ನು 1 ನೀರುಳ್ಳಿಯ 1/2 ಭಾಗದಷ್ಟು ಸಿಪ್ಪೆಯೆಲ್ಲ ತೆಗೆದ 1/2 ಭಾಗದಷ್ಟು ನೀರುಳ್ಳಿಯನ್ನು ಆ್ಯಡ್ ಮಾಡ್ಕೊಳ್ಬೇಕು. ಇದನ್ನು ಜಸ್ಟ್ ಕಟ್ ಮಾಡಿ ಮಿಕ್ಸಿಗೆ ಹಾಕೋ ಕಾರಣ ಸ್ವಲ್ಪ ಕಟ್ ಮಾಡಿದರೆ ಸಾಕಾಗ್ತದೆ. ಇದನ್ನು ಕಟ್ ಈ ರೀತಿ ಕಟ್ ಮಾಡಿ ನಂತರ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಿದ್ದೇನೆ ಮಿಕ್ಸಿ ಜಾರಿಗೆ. ನಂತರ ಹುಳಿಯನ್ನು ತಗೊಳ್ತಿದ್ದೇನೆ ಫ್ರೆಂಡ್ಸ್. ಇಲ್ಲಿ ನೋಡಿ ನಾನು 1 ಗೋಳಿಗಾತ್ರದ 1 ಸಣ್ಣ ಉಂಡೆಯಷ್ಟು ಹುಳಿಯನ್ನು ತಗೊಳ್ತಿದ್ದೇನೆ. ಯಾಕೋಸ್ಕರ ಅಂದರೆ ನಾನಿಲ್ಲಿ ಮಾವಿನಕಾಯಿಯನ್ನು ಆ್ಯಡ್ ಮಾಡಿಕೊಳ್ತಿರುವ ಕಾರಣ ಹುಳಿಯ ಅಂಶ ಸ್ವಲ್ಪ ಕಮ್ಮಿ ತಗೊಳ್ತಿದ್ದೇನೆ. ನೀವು ಮಾವಿನಕಾಯಿಯನ್ನು ಸ್ಕಿಪ್ ಮಾಡೋದಾದರೆ ಹುಳಿಯ ಅಂಶ ಸ್ವಲ್ಪ ಜಾಸ್ತಿ ತಗೊಳ್ಬೋದು ನೋಡಿ ಫ್ರೆಂಡ್ಸ್. ನಾನು ಇದನ್ನೆಲ್ಲ ಹಾಕಿ ಇದಕ್ಕೆ ಈ ರೀತಿ ಇದಕ್ಕೆ 1 ಚಿಟಿಕೆಯಷ್ಟು ಅರಶಿನವನ್ನು ಆ್ಯಡ್ ಮಾಡಿಕೊಳ್ತಿದ್ದೇನೆ ನೋಡಿ. 1 ಸ್ಪೂನ್ 1/2 ಚಿಟಿಕೆಯಷ್ಟು ಇಷ್ಟು 1/2 ಸ್ಪೂನಿನಷ್ಟು ಸಾಕು. ನಂತರ ಆಗ ನಾನು ಫ್ರೈ ಮಾಡಿಕೊಂಡಂಥ ಮಸಾಲೆ ಎಲ್ಲವನ್ನು ಒಟ್ಟಿಗೆ ಹಾಕ್ಕೊಳ್ಬೇಕು, ಒಂದಾನಂತರ ಒಂದು ಹಾಕಿಕೊಳ್ಳೋದೇನು ಬೇಡ. ಎಲ್ಲವನ್ನು ಹಾಕಿ 1/2 ಲೋಟದಷ್ಟು ನೀರನ್ನು ಆ್ಯಡ್ ಮಾಡ್ತೇನೆ. ಅರ್ಧವೇ ಅರ್ಧ ಆ್ಯಡ್ ಮಾಡ್ಕೊಳ್ತಿದ್ದೇನೆ ಫ್ರೆಂಡ್ಸ್. ಇಲ್ಲಿ ನಾವು ಯಾಕಂದರೆ ಫಸ್ಟಿಗೆ 1/2 ಸಾಕು, ನಂತರ ನೋಡುವ. ಇದೀಗ ನಾನು ಮಿಕ್ಸಿ ಜಾರಲ್ಲಿ ಇಷ್ಟೇ ತರಿ, ಇದು ಇಷ್ಟು ಸಾಕಾಗುವುದಿಲ್ಲ ತರಿ ತರಿ, ಇನ್ನು ಸ್ವಲ್ಪ ತರಿ ಅದನ್ನು ಸ್ವಲ್ಪ ಅದು
ನುಣ್ಣಾಗಿ ಆಗಬೇಕು. ನೋಡಿ ಫ್ರೆಂಡ್ಸ್, ಇಷ್ಟು ನುಣ್ಣಾಗಿ ಆದರೆ ಸಾಕಾಗ್ತದೆ, ಯಾಕಂದರೆ ಇದು ಸುಕ್ಕ ಮಾಡುವ ಕಾರಣ ತುಂಬ ನಿಮಗೆ ಅದು ನೈಸಾಗಿ ಅರಿಯೋದು ಬೇಡ, ಸ್ವಲ್ಪ ತರಿ ತರಿ ಇರಬೇಕಾಗ್ತದೆ. ನೋಡಿ ತುಂಬ ನೈಸ್ ಬೇಕಾಗುವುದಿಲ್ಲ, ಸುಕ್ಕ ಆದ ಕಾರಣ ಅದು ಸ್ವಲ್ಪ ತರಿ ತರಿ ಆಗಿರಬೇಕು. ನೈಸ್ ಆದರೆ ಅದು ಟೇಸ್ಟ್ ಇರುವುದಿಲ್ಲ ಫ್ರೆಂಡ್ಸು. ನೋಡಿ ಇಷ್ಟೇ ಇಷ್ಟೇ ತರಿ ತರಿ ಸಾಕಾಗ್ತದೆ. ನೋಡಿ ತುಂಬ ನೀರು ಹಾಕ್ಕೊಳ್ಬೇಡಿ, ಅರ್ಧ ಗ್ಲಾಸ್ ಅಂದರೆ ಒಂದು ಗ್ಲಾಸ್ ಬೇಕಾಗ್ಬೋದು ನೀರು ನಿಮಗೆ ಮಿಕ್ಸಿಯಲ್ಲಿ. ಫಸ್ಟಿಗೆ ಅರ್ಧ ಗ್ಲಾಸ್ ಹಾಕಿದೆ, ನೆಕ್ಸ್ಟ್ ವಾಪಸ್ ಅರ್ಧ ಗ್ಲಾಸ್ ಹಾಕಿ ನಾನು ಗ್ರೈಂಡ್ ಮಾಡಿದ್ದೇನೆ. ಇಷ್ಟೇ ಸಾಕಾಗ್ತದೆ ನೋಡಿ ಫ್ರೆಂಡ್ಸ್, ತುಂಬ ನೈಸ್ ಬೇಡ, ಸ್ವಲ್ಪ ತರಿ ತರಿ ಇರಲಿ. ಈ ರೀತಿ ನಾನಿಲ್ಲಿ ಒಂದು ನೀರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೇನೆ, ಸಿಪ್ಪೆ ಎಲ್ಲ ತೆಗೆದು ನೀರುಳ್ಳಿಯನ್ನು ಕಟ್ ಮಾಡಿ ಒಂದು ಬಾಣಲೆಯಲ್ಲಿ 3-4 ಸ್ಪೂನಿನಷ್ಟು ಕೊಕೊನಟ್ ಆಯಿಲನ್ನು ಆ್ಯಡ್ ಮಾಡ್ಕೊಳ್ತಿದ್ದೇನೆ. ಅದಕ್ಕೆ ನಾನು ಕಟ್ ಮಾಡಿದಂತಹ ಆನಿಯನನ್ನು ಹಾಕ್ತಿದ್ದೇನೆ ಫ್ರೆಂಡ್ಸ್. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಈ ರೀತಿ ಫ್ರೈ ಮಾಡುವಾಗ ಸ್ವಲ್ಪ ಇಷ್ಟೇನು ರೆಡ್ ಬ್ರೌನಿಶ್ ಕಲರ್ ಬರುವವರೆಗೂ ಫ್ರೈ ಮಾಡ್ಕೊಳ್ಬೇಕಾಗ್ತದೆ. ಫ್ರೈ ಮಾಡಿದ ನಂತರ ಕಟ್ ಮಾಡಿ ಚಂದ ಮಾಡಿ ತೊಳೆದಂತಹ ಯಾವುದು ಏಡಿಯನ್ನು ನಾನು ಆ್ಯಡ್ ಮಾಡ್ತಿದ್ದೇನೆ. ನೋಡಿ ಇಲ್ಲಿ ನಾನು ಮಾವಿನಕಾಯಿಯ ಸಿಪ್ಪೆಯನ್ನೆಲ್ಲ ತೆಗೆದು ಈ ಮಾವಿನಕಾಯಿಯ ಒಂದು ಅರ್ಧ ಭಾಗದಷ್ಟು ಮಾವಿನಕಾಯಿನ ಆ್ಯಡ್ ಮಾಡ್ತೀನಿ. ಇದರ ಸಿಪ್ಪೆಯೆಲ್ಲ ತೆಗಿಬೇಕು ಫ್ರೆಂಡ್ಸಸ್. ಅದರವರೆಗಿನ ಸಿಪ್ಪೆಯನ್ನೆಲ್ಲ ರಿಮೂವ್ ಮಾಡಿ ನೆಕ್ಸ್ಟ್ ಹಾಕ್ಕೊಳ್ಬೇಕಾಗ್ತದೆ. ನೋಡಿ ಈ ರೀತಿ ಕಟ್ ಮಾಡಿದ್ದೇನೆ. ಕಟ್ ಮಾಡಿದ್ದನ್ನು ಸಹ ನೀವು ಅದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕು. ಈಗ ಯಾವ ರೀತಿ ಅದನ್ನು ಕುದಿ ಬರ್ತದೆ ನೋಡಿ, ಅದಕ್ಕೆ ಒಂದು ಸ್ಪೂನು ಅಥವಾ ಒಂದೂವರೆ ತುಂಬ ಸ್ಪೂನ್ ಹಾಕಬೇಡಿ ಫ್ರೆಂಡ್ಸ್, 1.5 ಸ್ಪೂನಿನಷ್ಟು ಸಾಲ್ಟನ್ನು ಹಾಕಿ. ಯಾಕಂದರೆ ಅದು ಹುಡಿ ಉಪ್ಪಾದ ಕಾರಣ ತುಂಬ ಸಾಲ್ಟಿನ ಅಂಶ ಇರ್ತದೆ, ಮತ್ತು ಅದು ಸಮುದ್ರದ ಎಡೆಯ ಕಾರಣ ಆಲ್ರೆಡಿ ಅದರಲ್ಲಿ ಉಪ್ಪಿನ ಅಂಶ ಇರ್ತದೆ. ಒಂದು ಸ್ಪೂನ್ ಹಾಕಿದರೂ ಸಾಕಾಗ್ತದೆ ಫ್ರೆಂಡ್ಸ್. ನಾನಿಲ್ಲಿ ಹಾಕುತ್ತಿರೋದು ಇಂಗಿನ ಅಂಶ, ಆ್ಯಸಿಡಿಟಿ ಆದ ಕಾರಣ. ಯಾಕಂದರೆ ನಿಮಗೆ ಕ್ರ್ಯಾಪ್ಸ್ ಮಕ್ಕಳಿಗೆ ತುಂಬ ಒಳ್ಳೆಯದು ಬೋನ್ಸಿಗೆ, ಆದರೆ ಅದು ತುಂಬ ಆ್ಯಸಿಡಿಟಿ, ಹೊಟ್ಟೆ ನೋವಾಗ್ತದೆ ಕೆಲವರಿಗೆ. ಆದ ಕಾರಣ ನಾನು ಒಂದು ಚಿಟಿಕೆಯಷ್ಟು ಇಂಗನ್ನು ಆ್ಯಡ್ ಮಾಡ್ತಿದ್ದೇನೆ ಫ್ರೆಂಡ್ಸ್. ಇದು ಮಾಡೋದ್ರಿಂದ ನಿಮಗೆ ಹೊಟ್ಟೆ ನೋವಾಗುವುದಿಲ್ಲ ಏಡಿಯಲ್ಲಿ, ಮತ್ತು ಅದರ ಫ್ಲೇವರ್ ಒಳ್ಳೆ ಇರ್ತದೆ. ನೋಡಿ 20 ಮಿನಿಟ್ಸ್ ಆದಮೇಲೆ ಈ ರೀತಿ ಏಡಿ ಸುಕ್ಕ ರೆಡಿಯಾಗಿದೆ. ನೋಡಿ ಅದನ್ನೆಲ್ಲ ನೀರಿನ ಅಂಶ ಡ್ರೈ ಆಗುವವರೆಗೆ ಬಿಡಬೇಕು. ನೋಡಿ ಡ್ರೈ ಆದ ನಂತರ ಪರ್ಫೆಕ್ಟ್ ಆಗಿದೆ ನೋಡಿ ಫ್ರೆಂಡ್ಸ್, ಯಾವ ರೀತಿ ಆಗಿದೆ ಅಂತ, ಎಷ್ಟು ಒಂದು ಟೇಸ್ಟಿ ಆಗಿರುವಂತಹ ಏಡಿ ಸುಕ್ಕ ರೆಡಿಯಾಗಿದೆ. ನೀವು ಇದನ್ನು ಟೇಸ್ಟ್ ಮಾಡಿ, ಮತ್ತು ನಿಮಗೆ ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಒಮ್ಮೆ ಟ್ರೈ ಮಾಡಿ. You know just what you do to me. Play my emotions like a pair of puppet strings.